ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವನಿತಾ. ವನಿ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ರಿಗೂ. ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ರಾಗಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆ ರೆಸಿಪಿ, ನೀವು ಟ್ರೈ ಮಾಡಬೇಕಾಗಿರೋಂಥ ರೆಸಿಪಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಒಂದಿಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಬೇಕಾಗುವಂಥ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಒಂದು ಇಂಚು ಶುಂಠಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು 7-8 ಎಸಲು ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಒಂದು 3-4 ಹಸಿಮೆಣಸಿನ್ಕಾಯಿ ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ. ಇದು ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ, ತರಿ ತರಿಯಾಗಿ ರುಬ್ಬಿದ್ರೆ ಸಾಕು ಈ ರೀತಿಯಾಗಿ. ಇದಕ್ಕೆ ಇವಾಗ ರಾಗಿ ಹಿಟ್ಟನ್ನ ಸೇರಿಸಿ ನಿಧಾನಕ್ಕೆ ಒಂದು 2-3 ನಿಮಿಷ ಕಲಿಸ್ಬೇಕಾಗತ್ತೆ ಮಿಶ್ರಣ ಮತ್ತು ಇದನ್ನೆರಡೂ. ಒಂದು 2-3 ನಿಮಿಷ ಕಲಸಿದಾದಮೇಲೆ ಬಿಸಿ ಇರೋಂಥ ನೀರನ್ನ, ಒಂದು ಉಗುರು ಬೆಚ್ಚಗಿರೋ ನೀರಾದರೆ ಸಾಕಾಗತ್ತೆ, ತುಂಬ ಬಿಸಿ ಇರೋಂಥದ್ದು ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಬೇಕಾಗತ್ತೆ. ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಿಧಾನಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸಬೇಕಾಗತ್ತೆ. ಒಂದು 2-3 ನಿಮಿಷ ತೊಗೊಳುತ್ತೆ ಇದು ಕಲ್ತ್ಕೊಳ್ಳೋಕ್ಕೆಲ್ಲ. ಸೊ ನೋಡಿ, ಈ ಅದ ಸಾಕಾಗುತ್ತೆ ನಮಗೆ. ಇದನ್ನು ಒಂದು 5-10 ನಿಮಿಷ ನಾವು ಸೈಡಿಗೆ ಇಡೋಣ, ನೆನ್ಕೊಳ್ಳುತ್ತೆ ಚೆನ್ನಾಗೆ. ಸೊ ಅಷ್ಟು ಬೇಗ ನಾವು ಇದಕ್ಕೆ ಬೇಕಾಗುವಂಥ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ಕೂಡ ನೋಡೋಣ ಇವತ್ತು. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋಣ ಅಂತ. ಸೊ ಒಂದು ಪ್ಯಾನಲ್ಲಿ ಒಂದು ಜೀರಿಗೆನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ನಾನಿಬ್ಬರಿಗೆ ಮಾಡೋಷ್ಟು ತೊಗೋತಾ ಇದ್ದೀನಿ ಕ್ವಾಂಟಿಟಿ ಎಲ್ಲ. ಒಂದು 6-7 ಒಣಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ತೊಗೊಳ್ಳಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. 7-8 ಎಸಲು ಬೆಳ್ಳುಳ್ಳಿ, 2 ಟೊಮೊಟೊನ ಸಿಪ್ಪೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಹುರಿದಿಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ. ಇದು ಚಟ್ನಿಗೆ ಬೇಕಾಗಿರೋದ್ರಿಂದ ಸೊ ನುಣ್ಣಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟು ಬೇಗ ಪ್ಯಾನಲ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ಚಟ್ನಿಗೆ. ಅದ್ರ ಜೊತೆ ಒಂದು 5-6 ಎಸಲು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದನೇ ಕುಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚಟ್ನಿ ಜೊತೆ. ತದನಂತರ ರುಬ್ಬಿಟ್ಕೊಂಡಿರೋವಂಥ ಟೊಮೊಟೊ ಚಟ್ನಿನ ಅದರಲ್ಲಿ ಸೇರಿಸಿ. ತುಂಬ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ 1-2 ಟೀಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಆಮೇಲೆ ಜೀರಿಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ನುಣ್ಣು ಕುಟ್ಟಿ ಇದರಲ್ಲಿ ಸೇರಿಸಿ ನಿಧಾನಕ್ಕೆ ಒಂದು 5-6 ನಿಮಿಷ ಕುದಿದ್ರೆ ನೋಡಿ ಈ ಥರ ರೆಡಿ ಆಗಿದೆ ನಮ್ಮ ಟೊಮೊಟೊ ಚಟ್ನಿ. ಸೊ ಇದ್ರ ಜೊತೆ ತಿನ್ನಲಿಕ್ಕೆ ನಮಗೆ ರೊಟ್ಟಿ ಬೇಕೇ ಬೇಕಲ್ವಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಆ್ಯಕ್ಚುಲಿ ಇದು. ಸೊ ಎಲ್ಲರೂ ಬೇಜಾರು ಮಾಡ್ಕೊಳ್ಳೋದಿಲ್ಲೇ, ಬಟ್ ಇಟ್ಸ್ ಈಸಿ. ಲಟ್ಟಣಗೆಲ್ಲ ತಟ್ಟಕ್ಕೆ ಬರಲ್ಲ, ಸೊ ಹಂಗಾಗಿ ನೀವು ಆಯಿಲ್ ಯೂಸ್ ಮಾಡಬೇಕಾಗತ್ತೆ. ಬಾಳೆಲೆ ಇಲ್ಲದೇ ಇರೋ ಕಾರಣ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆಲ್ಲರೂ ಬಾಳೆಲೆ ಸಿಕ್ಕಿದ್ರೆ ಖಂಡಿತ ಅದರಲ್ಲೇ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಒಳ್ಳೇದು ಕೂಡ ಹೆಲ್ತಿಗೆ ಬಾಳೆಲೆಯಲ್ಲಿ ಮಾಡಿದ್ರೆ. ಸೊ ಒಂದು ವೇಳೆ ಬಾಳೆಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಬಟರ್ ಪೇಪರ್ ಇಲ್ಲ ಪೇಪರಲ್ಲಿ ಯೂಸ್ ಮಾಡಿ. ಪೇಪರ್ ಸುಟ್ಟೋಗೋ ಇದಿರುತ್ತೆ, ಸೊ ಹಂಗಾಗಿ ಪೇಪರ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರು. ಬಾಳೆಲೆ ಇದ್ದರೆ ತುಂಬ ಒಳ್ಳೆಯದು ಹೆಲ್ತ್ ಕೂಡ. ಸೊ ಅದ್ರ ಜೊತೆಗೆ ತುಂಬ ತೆಳ್ಳಿಗೆ ಒಸಿಬಾರ್ದು, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ಮಲ್ಲಿ ಒಸೆದು ಎಂಚ್ ಮೇಲೆ ಹಾಕಬೇಕು ನಿಧಾನಕ್ಕೆ, ನೋಡಿ ಈ ಥರ. ಸೊ ಒಂದು ಫಸ್ಟ್ ರೊಟ್ಟಿ ಬೇಯಲಿಕ್ಕೆ ಮಿನಿಮಮ್ 3 ನಿಮಿಷ ತೊಗೊಳುತ್ತೆ, ಯಾಕೆಂದರೆ ಇವಾಗಲೇ ಹಂಚ್ ಹೀಟ್ ಆಗಿರೋದ್ರಿಂದ ಒಂದು 3 ನಿಮಿಷ ತೊಗೊಳುತ್ತೆ. ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸೋಂಗಿಲ್ಲ, ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ ಇದನ್ನು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದು. ಸೊ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಫಸ್ಟ್ ರೊಟ್ಟಿ 3 ನಿಮಿಷ ತೊಗೊಳುತ್ತೆ, ತದನಂತರ 2 ನಿಮಿಷ ತೊಗೊಳುತ್ತೆ. ನಿಧಾನಕ್ಕೆ ಹಂಚೆಲ್ಲ ಹೊತ್ತಿ 2-3 ನಿಮಿಷ ಆಗುತ್ತೆ ನೋಡಿ. ಎಲ್ಲ ಇದೇ ಥರ ಒತ್ಕೋತಾ ಇದ್ದೀನಿ. ಒಂದು ವೇಳೆ ಹಂಚು ಅರ್ಧೋಗುತ್ತೆ ಅನ್ನೋ ಕನ್ಸನ್ ಇದ್ದರೆ ನೀವು ಈ ಥರ ಒಂದು ಕೈನ ಅಡ್ಡ ಇಟ್ಕೊಂಡು ಸುಡ್ಬೋದು. ನಾನು ಇದು ಬೇರೆ ಥರದ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಇನ್ನೊಂದು ಥರ. ಸೊ ಈ ಥರ, ಯಾಕೆಂದರೆ ಹಂಚು ಅರ್ಧೋಗೋ ಚಾನ್ಸಸ್ ಇರುತ್ತೆ ಯಾವಾಗ್ಲೂ. ಸೊ ಒಂದು ವೇಳೆ ಹಂಚು ನೀಟಾಗಿರಬೇಕು ಅಂದ್ಕೊಂಡ್ರೆ ನೀವು ಈ ಥರ ಕೂಡ ಟ್ರೈ ಮಾಡ್ಬೋದು. ಇದೇ ಥರ ನಾನು ಎಲ್ಲ ರೊಟ್ಟಿನೂ ಮಾಡಿಟ್ಕೊಂಡಿದ್ದೀನಿ ಇವಾಗ. ನೋಡಿ ನಿಧಾನಕ್ಕೆ ಬೇಯಿಸಿ, ತುಂಬ ಹೀಟ್ ಆದರೆ ಕೂಡ ಈ ಥರ ಹೊಗೆ ಬಂದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ. ಸೊ ಹಂಗಾಗಿ ನಿಧಾನಕ್ಕೆ ಅದನ್ನು ಅಟ್ಲೀಸ್ಟ್ 1-2 ನಿಮಿಷ ತೊಗೊಂಡೇ ತೊಗೊಳುತ್ತೆ ಇದು ಬೇಯಲಿಕ್ಕೆ. ತುಂಬ ಹೆಲ್ತ್ಗೆ ಒಳ್ಳೆಯದಾದಂಥ ರೆಸಿಪಿ. ಸೊ ಆರಾಮಾಗಿ ಮನೇಲಿ ಇದ್ದೀವಿ ಎಲ್ಲರೂ,
ಟ್ರೈ ಮಾಡಿ, ಮಕ್ಕಳಿಗೆ ವಯಸ್ಸಾದಂಥವ್ರಿಗೆ ಇಮ್ಯುನಿಟಿ ಜಾಸ್ತಿ ಕೊಡುತ್ತೆ. ಸೊ ಹಂಗಾಗಿ ಒಳ್ಳೆ ರೆಸಿಪಿ, ಹೆಲ್ತಿ ರೆಸಿಪಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾ, ರೆಡಿ ಆಯಿತು ಇಷ್ಟೇ. ರಾಗಿ ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನು, ಅದ್ರ ಜೊತೆಗೆ ನೀವು ಮೊಸರು ಜೊತೆ ಕೂಡ ತಿನ್ಬೋದು. ಸೊ ನನಗಂತೂ ತುಂಬ ಒಳ್ಳೆ ರೆಸಿಪಿ, ಅಟ್ಲೀಸ್ಟ್ 15 ಡೇಸ್ ಅಥವಾ 1 ಮಂತಿಗೆ ಒಂದು ಸಲ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಮನೇಲಿ. ಸೊ ಖಂಡಿತ ನೀವು ಟ್ರೈ ಮಾಡಿ, ಎಲ್ಲರೂ ಮನೇಲೇ ಇರೋದ್ರಿಂದ ಸೊ ಈಸಿ ಆಗುತ್ತೆ ನಿಮಗೆ ಮಾಡಲಿಕ್ಕೆ ಕೂಡ, ಸ್ವಲ್ಪ ಟೈಮ್ ತೊಗೊಂಡ್ರೆ ಕೂಡ. ಸೊ ಒಳ್ಳೆ ಹೆಲ್ತಿ ರೆಸಿಪಿ ಕೂಡ ಸಿಗುತ್ತೆ ನಿಮಗೆ. ನೋಡಿ ಈ ಥರ ಇದೆ. ಒಂದು ವೇಳೆ ನಿಮಗೆ ಇದು ಬೆಂದಿದೆಯಾ ಇಲ್ವೋ ಅನ್ನೋ ಡೌಟ್ ಇದ್ದರೆ ನೋಡಿ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಒಳಗಡೆ. ಯಾಕೆಂದರೆ ಕೆಲವೊಬ್ರಿಗೆ ಇರುತ್ತೆ ಈ ಥರ, ಏನು ಇದೆ ಕಾಣಿಸ್ತಲ್ಲ, ರುಬ್ಬದಂಗೆ ಇದೆ. ಸೊ ಹೆಂಗೆ ಬೆಂದಿದೆಯಾ ಇಲ್ವ ಅಂತ. ಸೊ ನೋಡಿ ಅದು ಒಳಗಡೆ ತೋರಿಸಿದಾಗ ಬೆಂದಿದೆ, ಆರಾಮಾಗಿ ಬೆಂದಿಲ್ಲ ಅಂದರೆ ಹಿಟ್ಟು ಹಿಟ್ಟು ಕಾಣೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ತೋರಿಸ್ತಿದ್ದೀನಿ, ಮುರಿದು ಇನ್ನೊಂದು ಬೇರೆ ತೋರಿಸ್ತೀನಿ. ನೋಡಿ ನೀಟಾಗಿ ಬೆಂದಿದೆ ಅದು, ಇಲ್ಲಾಂದರೆ ಒಳಗಡೆ ಎಲ್ಲ ಅಂಟಂಟಿರುತ್ತೆ ಹಂಗೆ. ಸೊ ನೀಟಾಗಿ ಆರಾಮಾಗಿ ನಿಮಗೆ ಈಸಿಯಾಗಿದೆ, ಗಟ್ಟಿಯಾಗಿಲ್ಲ, ಮೃದುವಾಗಿ ಕೂಡ ಇದೆ. ಸೊ ಮಕ್ಕಳಿಗೂ ಈಸಿಯಾಗಿ ತಿನ್ನೋಕ್ಕೆ ಅನುಕೂಲ ಆಗುತ್ತೆ. ಸೊ ತುಂಬ ಒಳ್ಳೆ ರೆಸಿಪಿ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ಮೋರ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಕಮೆಂಟ್ಸ್ ಮಾಡೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಜೆಷನ್ಸ್ ಕೂಡ ಕೊಡಿ. ಥ್ಯಾಂಕ್ ಯು.